ಓಕೆ ಗೈಸ್, 2021 ನಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ, ತುಂಬಾ 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 ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಓಕೆನಾ? ಫಸ್ಟ್ ನಾವು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು? ಫಸ್ಟ್ ನಮ್ಗೆ ಕೇಳಿರೋದು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಎರಡನೇದು ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಅಥವಾ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸರ್, ಇದೇ ಸರ್ ಅಡಿಷನಲ್ ಆಗಿ ಮಾಡಿದ್ರೆ ಅಂದ್ರೆ ಇದು ವರ್ಕಿಂಗ್ ಅಂತ ಬರುತ್ತೆ. ಓಕೆನಾ? ಗಾಬರಿ ಪಡ ಅವಶ್ಯಕತೆ ಇಲ್ಲ. ಈಗ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಮಾಡಿದ್ರೆ ನಿಮ್ಗೆ ಕ್ವಶನ್ ಅಲ್ಲಿ ಇರ್ತಕ್ಕಂತ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಅರ್ಧ ಪಾಯಿಂಟ್ಸ್ ಫೋಟೋ ಬರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಯಾವ್ದ್ಯಾವ್ದು ಕರೆಂಟ್ ಅಸೆಟ್ಸ್, ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟೀಸ್ ನೋಡಿ. ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್, ಮೆಷಿನರಿ, ಫರ್ನಿಚರ್, ಇವು ಮೂರು ಕೂಡ ಫಿಕ್ಸ್ಡ್ ಅಸೆಟ್ಸ್. ಓಕೆನಾ? ಇನ್ನು ಉಳಿದಿರೋ ಸ್ಟಾಕ್, ಡೆಟಾರ್ಸ್, ಕ್ಯಾಶ್. ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಇವು ಮೂರು ಕೂಡ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಓಕೆನಾ? ಹಾಗೆ ಕರೆಂಟ್ ಲಯಬಿಲಿಟಿ ಯಾವ್ದ್ಯಾವ್ದು ಅಂದ್ರೆ ಸಿ, ಈಕ್ವಿಟಿ, ಶೇರ್ ಕ್ಯಾಪಿಟಲ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಲಾಂಗ್ ಟರ್ಮ್ ಡೆಟ್, ಇವೆಲ್ಲ ಕೂಡ ಲಾಂಗ್ ಟರ್ಮ್ ಆಗಿರುತ್ತೆ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇವು ಮೂರು ಕೂಡ ಏನಾಗಿದೆ, ಕರೆಂಟ್ ಲಯಬಿಲಿಟಿ ಆಗಿದೆ. ಬಿಲ್ಸ್ ಪೇಯಬಲ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಓಕೆನಾ? ಈಗ ಯಾರ್ದ್ಯಾವ ಎಸ್ಎಸ್ ಇದೆ? ಸ್ಟಾಕ್ 1,30,000 ಅಂಡ್ 2,50,000 ಇದೆ. ಹಾಗೆ ಡೆಟಾರ್ಸ್ 1,90,000 ಇದೆ. ಕ್ಯಾಶ್ 42,500 ಅಂಡ್ 67,500. ಟೋಟಲ್ ಮಾಡಿದ್ರೆ ನಿಧಾನಕ್ಕೆ ಮಾಡೋಣ, 15,24,7,500,272. ಓಕೆನಾ? ಇನ್ನ ಸ್ಟಾಕ್ 2,25,000 ಹಾಗೆ 2,70,000 ರುಪೀಸ್ ಇದೆ. ಅಂಡ್ ನೆಕ್ಸ್ಟ್ ಇಸ್ ಬಿಲ್ಸ್ ಪೇಯಬಲ್ 42,500 ಅಂಡ್ 47,500 ಇದೆ. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 2,500 ಅಂಡ್ 5,000 ರುಪೀಸ್ ಇದೆ. ಇದನ್ನು ಕೂಡ ಫಸ್ಟ್ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,22,500. ಇದು 10, 1 carry, 7 ಅಂಡ್ 2,70,000. ಇದನ್ನ ಟೋಟಲ್ ಕರೆಂಟ್ ಅಸೆಟ್ ಎ, ಟೋಟಲ್ ಕರೆಂಟ್ ಲಯಬಿಲಿಟಿ ಬಿ ಅಂತ ಮಾಡಿ. ಈಗ ನಮ್ಗೆ ಎ ಮೈನಸ್ ಬಿ ಮಾಡಿದ್ರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇದು 2,500. ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ 85,000 ಬರುತ್ತೆ. ಎಷ್ಟು ಬರುತ್ತೆ? 85,000. ಈಗ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ 2020 ನಲ್ಲಿ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಬರೀ 2,500 ಇತ್ತು, 21 ನಲ್ಲಿ 85 ಆಗುತ್ತೆ. ಸೊ ಹಾಗಾದ್ರೆ ಇನ್ನೂ 82,500 ಅಷ್ಟು ಜಾಸ್ತಿ ಆಗಿದೆ. ಸೊ ಟೋಟಲ್ ಎಷ್ಟು ಬಂತು? 85,000 ಬಂತು. ಅಲ್ಲಿಗೆ ನಮಗೆ ಕೊಟ್ಟಿರ್ತಕ್ಕಂತ ಡಾಟಾ ಏನಿದೆ ಅದನ್ನ ಹಾಕೋಕ್ವಿ. ಈಗ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ? ಇನ್ನೊಂದ್ಸರಿ ಹೇಳ್ತೀನಿ. ಕರೆಂಟ್ ಅಸೆಟ್ 20 ಇಂದ 21 ಜಾಸ್ತಿ ಆಗಿದ್ರೆ ಎಷ್ಟು ಜಾಸ್ತಿ ಆಗಿದೆ? 1,20,000 ಜಾಸ್ತಿ ಆಗಿದೆ. ಇಲ್ಲಿ 10,000 ಕಡಿಮೆ ಆಗಿದೆ. ಇಲ್ಲಿ ಅರೌಂಡ್ 25,000 ರುಪೀಸ್ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದ್ರೆ ನಾವು ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿದ್ರೆ ಈ ಡಿಕ್ರೀಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀವಿ. ಎಷ್ಟು ಅಂತ ಹೇಳಿದ್ರೆ 3 or 4, 45,000 ರುಪೀಸ್ ಬರೆಯೋಣ. 45 ಅಂತ ಹೇಳಿದ್ರೆ 2,70,000 ಆಗುತ್ತೆ. ಓಕೆನಾ? ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗಿದ್ರೆ 5,000 ರುಪೀಸ್ ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಕಾಲಮ್ ಅಲ್ಲಿ ಬರೀತೀವಿ. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲದಲ್ಲಿ, ಅದೇ ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲದಲ್ಲಿ ಬರೀತೀವಿ. ಈಗ ಟೋಟಲ್ ಮಾಡಿದ್ರೆ 1,45,000. ಇದೊಂದು ಟೋಟಲ್ ಮಾಡಿದ್ರೆ 10, 12, 1 carries 5 and 1,52,000. ಟೋಟಲ್ ರಾಂಗ್ ಇದೆ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. 5, 10, 12, 1, 6,
62,500 ಇನ್ಕ್ರೀಸ್ ಕಾಲಮ್ ನಲ್ಲಿ 1,45,000 ಇದೆ ಅದಕ್ಕೆ 1,45,000 ಇಲ್ಲಿ ಹಾಕ್ಬಿಡ್ತೀನಿ 1,45,000 ನಲ್ಲಿ 62,500 ಹೋದ್ರೆ 3,3,2,5,1,7,7,7 ಎಂತ ಆಗ್ಬಿಟ್ಟಲ್ವಾ ಹಾಗಾದ್ರೆ ಇಲ್ಲಿ ಎಲ್ಲೋ ಮಿಸ್ಟೇಕ್ ಮಾಡಿದ್ವಿ 1,45,000 ಓಕೆನಾ ಎಲ್ಲಿ ಮಾಡಿದ್ವಿ ಒಂದ್ ನಿಮಿಷ ಟೋಟಲ್ ಮಿಸ್ಟೇಕ್ ಇರುತ್ತೆ ಚೆಕ್ ಮಾಡೋಣ ಡೋಂಟ್ ವರಿ ಓಕೆ ಗೈಸ್ ಈಗ 82,000 ಎರಡು ಕಡೆ ಸರಿಯಾಗಿ ಬರ್ತಾ ಇದೆ ಹಾಗಾದ್ರೆ ನಮ್ಗೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಏನ್ ಅಮೌಂಟ್ ಬರುತ್ತೆ ಅಷ್ಟೇ ಅಮೌಂಟ್ ನಮ್ಗೆ ಚೇಂಜಸ್ ಅನ್ನು ಬರ್ಬೇಕು ಬಂದಿಲ್ಲ ಅಂದ್ರೆ ರಾಂಗ್ ಅಂತ ಅರ್ಥ ಈಗ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಇದು ಮಾಡಿದ ತಕ್ಷಣ ದಯವಿಟ್ಟು ಅಡ್ಜಸ್ಟ್ಮೆಂಟ್ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮೆಷಿನರಿ 10,000 ಫರ್ನಿಚರ್ 10,000 ಅಂತ ಹೇಳಿದ್ದಾರೆ ನೋಡಿ ಮೆಷಿನರಿ ನಾವು ಈ ತರ ಅಡ್ಜಸ್ಟ್ಮೆಂಟ್ ಏನಾದ್ರೂ ಕೊಟ್ಟಿದ್ದಾಗ ಓಕೆನಾ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಒಂದು ಮೆಷಿನರಿ ಅಕೌಂಟ್ ಅನ್ನ ಮಾಡ ಮೆಷಿನರಿ ಅಕೌಂಟ್ ಯಾವಾಗಲೂ ಅಸೆಟ್ ಅಕೌಂಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲೇ ಇರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಮೆಷಿನರಿ 1,50,000 ಇರುತ್ತೆ ಅದೇ ತರ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮಗೆ 2 lakhs ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಗೈಸ್ ಒಂದು ಯೋಚನೆ ಮಾಡಿ ಓಪನಿಂಗ್ ಅಲ್ಲಿ 1.5 lakh ರೂಪಾಯಿ ಮೆಷಿನರಿ ಇತ್ತು ಕ್ಲೋಸಿಂಗ್ ಅಲ್ಲಿ 2 lakh ರೂಪೀಸ್ ಆಗಿದೆ ಜಾಸ್ತಿ ಆಗಿದೆ ಏನ್ ಹೆಂಗ್ ಜಾಸ್ತಿ ಆಗುತ್ತೆ ಮೆಷಿನರಿ ಏನಾದ್ರೂ ಮೊಟ್ಟ ಇರುತ್ತಾ ಮೆಷಿನರಿ ಏನಾದ್ರೂ ಮರಿ ಹಾಕುತ್ತಾ ಖಂಡಿತ ಇಲ್ಲ ಹೊಸ ಮೆಷಿನರಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ಇನ್ಕ್ರೀಸ್ ಆಗುವ ಸಾಧ್ಯತೆ ಇರುತ್ತೆ ಹಾಗಂತ ಹೇಳಿ ಮೆಷಿನರಿ ಏನಾದ್ರೂ ಅಪ್ರಿಶಿಯೇಟ್ ಆಗುತ್ತಾ ಖಂಡಿತ ಇಲ್ಲ ಯೂಸ್ ಮಾಡಿದ್ರೆ ಇನ್ನ ಅದ್ರ ಬೆಲೆ ಕಡಿಮೆ ಆಗುತ್ತೆ ಅದನ್ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಈ ವರ್ಷ ಮೆಷಿನರಿನ ಯೂಸ್ ಮಾಡಿರೋದ್ರಿಂದ ಡಿಪ್ರಿಸಿಯೇಷನ್ 10,000 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ ಸಿ ಯಾವ್ದಾದ್ರು ಡಿಪ್ರಿಸಿಯೇಷನ್ ಆದ್ರೆ ನಾವು ಯಾವಾಗ್ಲೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಬರೀತೀವಿ ಕ್ರೆಡಿಟ್ ಸೈಡ್ ಅಲ್ಲಿ 10,000 ರೂಪಾಯಿ ಇನ್ನ ಮೆಷಿನರಿಗೆ ಸಂಬಂಧಪಟ್ಟಿರೋ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ 2,10,000 ಓಕೆನಾ 2,10,000 ಸೊ ಟೋಟಲ್ ಆಗಿ 60,000 ರುಪೀಸ್ ಡಿಫರೆನ್ಸ್ ಬರ್ತಾ ಇದೆ ಇದನ್ನ ಏನಂತ ಬರೀತೀವಿ ಟು ಬ್ಯಾಂಕ್ ಅಕೌಂಟ್ ಈ ವರ್ಷ ಹೊಸದಾಗಿ ಮೆಷಿನರಿನ ಪರ್ಚೇಸ್ ಮಾಡಿದ್ದೀವಿ ಕ್ಲಿಯರಾ ಅಲ್ಲಿಗೆ ಈ ಪಾಯಿಂಟ್ ಬಂತು ನೆಕ್ಸ್ಟ್ ಫರ್ನಿಚರ್ ನೋಡಿದ್ರೆ 92,500 ಇಂದ 1,02,500 ಆಗಿದೆ ಈಗ ಮೆಷಿನರಿ ಅಕೌಂಟ್ ಯಾವ ರೀತಿ ಮಾಡಿದ್ವಿ ಅದೇ ತರಾನೇ ಒಂದು ಫರ್ನಿಚರ್ ಅಕೌಂಟ್ ಮಾಡ ನೋಡಿ ಫರ್ನಿಚರ್ ಅಕೌಂಟ್ ಮಾಡಿದ್ರೆ ಇಲ್ಲೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಫರ್ನಿಚರ್ ಡೆಬಿಟ್ ಅಲ್ಲೇ ಬರುತ್ತೆ 92,500 ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 1,02,500 ಬರ್ತಾ ಇದೆ ಇದರದು ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತಪ್ಪ ಅಂದ್ರೆ 10,000 ರುಪೀಸ್ ಆಗಿದೆ ಹಾಗಾದ್ರೆ ಇಲ್ಲೂ ಕೂಡ ಮೆಷಿನರಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಪರ್ಚೇಸ್ ಆಗಿರುತ್ತೆ ಎಷ್ಟು ಪರ್ಚೇಸ್ ಆಗಿರುತ್ತೆ ಅಂತ ಹೇಳಿದ್ರೆ 1,12,500 5,02 20,000 ರೂಪಾಯಿ ಹೊಸ ಫರ್ನಿಚರ್ ನ ಈ ವರ್ಷ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿದೀವಿ ಅದಕ್ಕೆ ಅದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ ಇನ್ನ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳ್ತಾರೆ ನೋಡಿ ಯಾವಾಗ್ಲೂ ಅಷ್ಟೇ ಈ ತರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಕೊಟ್ಟಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಅಸೆಟ್ ಸೈಡ್ ಇದೆಯಾ ಅಂತ ನೋಡ್ಬೇಕು ಖಂಡಿತ ಇದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 2020 5,000 ಇದೆ 21 ಅಲ್ಲಿ ಏನು ಇಲ್ಲ ಹಾಗಾದ್ರೆ ಅದು ಏನಾಗಿದೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ನಾವು ರಿಟರ್ನ್ ಆಫ್ ಮಾಡ್ತಾ ಇದ್ದೀವಿ 5,000 ರುಪೀಸ್ ಅಲ್ಲಿಗೆ ಆ ಪಾಯಿಂಟ್ ಮುಗಿದೋಯ್ತು ಇನ್ನ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಿಲ್ಡಿಂಗ್ ಪರ್ಚೇಸ್ ಡ್ಯೂರಿಂಗ್ ದಿ ಇಯರ್ 75,000 ಅಂತ ಹೇಳ್ತಾರೆ ನೋಡಿ ಬಿಲ್ಡಿಂಗ್ ನೋಡಿದ್ರೆ 1,75,000 ಇಂದ 2,50,000 ಆಗಿದೆ ನೀವೇ ಯೋಚನೆ ಮಾಡಿ 1,75,000 ಇಂದ ಓಕೆನಾ 2,50,000 ಆಗಿದೆ ಅಂದ್ರೆ ಇನ್ನೆಷ್ಟು ಜಾಸ್ತಿ ಆಗಿದೆಪ್ಪ 75,000 ಜಾಸ್ತಿ ಆಗಿದೆ ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಅಸೆಟ್ ಏನಾದ್ರೂ ಜಾಸ್ತಿ ಆಗಿದ್ರೆ ಈ ವರ್ಷ ಏನ ಮಾಡಿರ್ತೀವಿ ಪರ್ಚೇಸೇ ಮಾಡಿರ್ತೀವಿ
ಸೊ ಇದಕ್ಕೆ ಬಿಲ್ಡಿಂಗ್ ಅಕೌಂಟ್ಗೆ ಬಿಲ್ಡಿಂಗ್ಗೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಅಕೌಂಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಸೊ ಇನ್ಕ್ರೀಸ್ ಆಗಿದ್ರೆ ಮೆಷಿನರಿ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು 20 ಇಂದ 21ಗೆ ಇನ್ಕ್ರೀಸ್ ಆಗಿದ್ರೆ ಡೆಫಿನೆಟ್ ಆಗಿ ಪರ್ಚೇಸೇ ಆಗಿರುತ್ತೆ ಇಲ್ಲಿ ಬಿಲ್ಡಿಂಗ್ ಕೂಡ 1,75,000 ಇಂದ 2,50,000 ಆಗಿರೋದ್ರಿಂದ ಅದು ಇನ್ಕ್ರೀಸ್ ಆಗಿದೆ 75,000 ಅದು ಪರ್ಚೇಸಸ್ ಅಂತಾನೆ ತಗೊಳ್ತೀವಿ ನೋಡಿ ನಾವು ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಅಂತ ಬರೀಬೇಕಾದ್ರೆ ಸೋರ್ಸಸ್ ಅಂದ್ರೆ ಏನು ಅಪ್ಲಿಕೇಶನ್ ಅಂದ್ರೆ ಏನು ಸೋರ್ಸಸ್ ಅಂದ್ರೆ ಬರೋ ದುಡ್ಡೆಲ್ಲ ಬರೋದನ್ನೆಲ್ಲ ನಾವು ಸೋರ್ಸಸ್ ಅಂತ ಹೇಳ್ತೀವಿ ಯಾವ್ದಾವ್ದಕ್ಕೆ ಖರ್ಚು ಮಾಡ್ತೀವಿ ಅವೆಲ್ಲ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಇಲ್ಲಿ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರೆ ನಾವು ದುಡ್ಡು ಕೊಡ್ತಾ ಇರ್ತೀವಿ ದುಡ್ಡು ಹೋಗುತ್ತೆ ಕರೆಕ್ಟಾ ಬಿಲ್ಡಿಂಗ್ ಪರ್ಚೇಸ್ 75,000 ಅಂತ ಇಲ್ಲಿ ಬರೆದು ಬಿಡ್ತೀವಿ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತೀವಿ ಓಕೆನಾ ಈಗ ಒಂದ್ ಕಡೆಯಿಂದ ಬ್ಯಾಲೆನ್ಸ್ ಶೀಟ್ ಬರೋಣ ಈಕ್ವಿಟಿ ಶೇರ್ ಕ್ಯಾಪಿಟಲ್ 300,000 ಇಂದ 375,000 ಆಗಿದೆ 3,00,000 to 3,75,000 ಇನ್ಕ್ರೀಸ್ ಆಗಿದೆ ಅಂದ್ರೆ ಈ ವರ್ಷ ಹೊಸದಾಗಿ ಇಶ್ಯೂ ಮಾಡಿದೀವಿ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 75,000 rupees ಓಕೆನಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ 25,000 ಇದೆ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 37,500 ಇದೆ ಅಲ್ಲಿಗೆ ಅದು ಪಾಯಿಂಟ್ ಮುಗೀತು ಇನ್ನ ಲಾಂಗ್ ಟರ್ಮ್ ಡೆಟ್ ಅಂತ ಇದೆ ಲಾಂಗ್ ಟರ್ಮ್ ಡೆಟ್ ಅಂದ್ರೆ ಏನು ಲಾಂಗ್ ಟರ್ಮ್ ಅಲ್ಲಿ ಸಾಲ ತಗೊಂಡಿದ್ವಿ 2020ನಲ್ಲಿ 1,00,000 rupees ಸಾಲ ತಗೊಂಡಿದ್ವಿ 2020ನಲ್ಲಿ ತಗೊಂಡಿರೋ ಸಾಲ ಇನ್ನು ಜಾಸ್ತಿ ಆಗಿದೆ ಅದ್ರ ಅರ್ಥ ಏನಪ್ಪ ಅಂದ್ರೆ ಇನ್ನೊಂದು ಲೋನ್ ತಗೊಂಡಿದ್ವಿ ಲೋನ್ ತಗೊಂಡ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಸೊ ಅದಕ್ಕೆ ಲಾಂಗ್ ಟರ್ಮ್ ಲೋನ್ ಬಾರೋ ಏನದು ಲಾಂಗ್ ಟರ್ಮ್ ಲೋನ್ ಬಾರೋಡ್ ಲಾಂಗ್ ಟರ್ಮ್ ಲೋನ್ ಬಾರೋ 1,00,000 rupees ಓಕೆನಾ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಸ್ ಮುಗೀತು ಈಗ ನಾವೇನ್ ಮಾಡಬೇಕು ಅಂದ್ರೆ ನಾವು ಯಾವ್ಯಾವ ಅಕೌಂಟ್ ಮಾಡಿದ್ವಿ ಆ ಅಕೌಂಟ್ ನ ಒಂದ್ಸರಿ ನೋಡ್ಬೇಕಾಗುತ್ತೆ ನೋಡಿದ್ರೆ ಮೆಷಿನರಿ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಮಾಡಿದ್ವಿ ಯಾವಾಗ್ಲೂ ಡಿಪ್ರಿಸಿಯೇಷನ್ ಅನ್ನ ನಾವು ಎಲ್ಲಿ ಬರೀತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀವಿ ಹಾಗೆ ಫರ್ನಿಚರ್ ಅಕೌಂಟ್ ಅಲ್ಲೂ ಡಿಪ್ರಿಸಿಯೇಷನ್ 10,000 ಆಗಿದೆ ಡಿಪ್ರಿಸಿಯೇಷನ್ ಫರ್ನಿಚರ್ ಮೇಲೆ ಅದು ಕೂಡ ಏನಾಗಿದೆ 10,000 rupees ಆಗಿದೆ ಕರೆಕ್ಟಾ ಆಗಿದೆ ಇನ್ನ ಮೆಷಿನರಿ ಅಕೌಂಟ್ ಅಲ್ಲಿ ಇನ್ನೇನಿದೆಯಪ್ಪ ಅಂದ್ರೆ ಪರ್ಚೇಸ್ ಮಾಡಿದ್ವಿ ಮೆಷಿನರಿನ ಮೆಷಿನರಿ ಪರ್ಚೇಸ್ ಮಾಡಿದ್ರೆ ಏನಾಗಿರುತ್ತೆ ದುಡ್ಡು ಹೋಗಿರುತ್ತೆ ಅದಕ್ಕೆ ಮೆಷಿನರಿ ಪರ್ಚೇಸ್ ಎಷ್ಟು 60,000 rupees ಪರ್ಚೇಸ್ ಮಾಡಿದ್ವಿ ಹಾಗೆ ಫರ್ನಿಚರ್ ನು ಕೂಡ ಪರ್ಚೇಸ್ ಮಾಡಿದ್ವಿ ಓಕೆನಾ ಫರ್ನಿಚರ್ ಪರ್ಚೇಸ್ 20,000 ಫರ್ನಿಚರ್ ನ ಪರ್ಚೇಸ್ ಮಾಡಿದ್ವಿ ಅಲ್ಲಿಗೆ ಈ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಇದು ಪ್ಲಸ್ ಇದು ಮತ್ತೆ ಸಾರಿ ಇದು ಪ್ಲಸ್ ಇದು ಎಲ್ಲ ತಗೊಂಡಿದ್ವಿ ಬಿಲ್ಡಿಂಗ್ ಪರ್ಚೇಸ್ ಮಾಡೋದು ತಗೊಂಡಿದ್ವಿ ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಟೋಟಲ್ ಮಾಡ್ತೀವಿ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ 62,500 ಬರುತ್ತೆ ಈ 62,500 25,000 ಮೈನಸ್ ಮಾಡಿದ್ರೆ 37,500 ಇದನ್ನ ಫಂಡ್ಸ್ ಫ್ರಮ್ ಆಪರೇಷನ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ ಯಾವಾಗ್ಲೂ ಈ ಫಂಡ್ಸ್ ಫ್ರಮ್ ಆಪರೇಷನ್ ಏನಿದೆ ಅದು ಸೋರ್ಸಸ್ ಅಲ್ಲೇ ಬರೀಬೇಕಾಗುತ್ತೆ 37,500 ಎಲ್ಲ ಮುಗಿಸಿದ್ವಿ ಈಗ ಸರ್ ಈ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇರೋ 82,500 ಏನ್ ಮಾಡೋದು ನೋಡಿ ಇನ್ಕ್ರೀಸ್ ಆಗಿದ್ರೆ ಯಾವಾಗ್ಲೂ ಅಪ್ಲಿಕೇಶನ್ ಅಲ್ಲೇ ಬರೀತೀವಿ ಅದೇ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿದ್ರೆ ಸೋರ್ಸಸ್ ಅಲ್ಲಿ ಬರೀತಾ ಇದ್ವಿ 82,500 rupees ಆಗುತ್ತೆ ಈಗ ಟೋಟಲ್ ಮಾಡಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಎರಡು ಕಡೆ ಸೇಮ್ ಆನ್ಸರ್ ಬರಬೇಕು ಬರಲಿಲ್ಲ ಅಂದ್ರೆ ನಾವು ಮಾಡೋದು ತಪ್ಪಾಗುತ್ತೆ ಓಕೆನಾ 2 7 ಓಕೆನಾ 13 15 23 ಇನ್ನೊಂದು ಪಾಯಿಂಟ್ ಯಾವ್ದು ಬಿಟ್ಟಿರ್ತೀವಿ ಯಾವ್ದದು ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಿಲ್ಡಿಂಗ್ ಪರ್ಚೇಸ್ ಓಕೆನಾ ಗೈಸ್ ಏನಕ್ಕೆ ಆ ಡಿಫರೆನ್ಸ್ ಬಂದಿತ್ತು ಅಂದ್ರೆ ನಾವು ಸ್ಟಾಕ್ ಬರ್ಬೇಕಾದ್ರೆ 1,30,000 and 2,50,000
50,000 ಅದು 2,50,000 ಅಲ್ಲ 2,25,000 ಪ್ರಾಬ್ಲಮ್ ನಲ್ಲಿ ಇರ್ತಕ್ಕಂಥದ್ದು. ಸೊ 95,000 ಬರುತ್ತೆ. ಸೊ ಈಗ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಗಿ 82,500 ಬಂದಿತ್ತು, ಅದರ ಒಂದು 57,500 ಇನ್ನೂ ಕೂಡ 57,500 ಇಲ್ಲಿ ಹಾಕೊಂಡಿದ್ದೀನಿ. ಎರಡೂ ಕಡೆ 2,12,500 ಎಲ್ಲ ಕರೆಕ್ಟ್ ಆಗಿ ಇದೆ. ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ, ಕೇರ್ಫುಲ್ ಆಗಿ ನಂಬರ್ಸ್ ನ ಹಾಕೊಳ್ಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್.